ಯಾರು ಈ ಹೊತ್ತಾಗ ಕ್ಷಮೆ ಕೇಳಿ ಏನೇ ಕೇಳಿದ್ರು ನನ್ನ ಮಗಳು ಬರಂಗಿಲ್ಲ. ಆಮೇಲೆ ನನ್ನ ಮಗಳು ಅಂತ ಹೊಲಸ ಕೆಲಸ ಯಾವಾಗೂ ಮಾಡಂಗಿಲ್ಲ. ಅದಕ್ಕೇನೋ ಕಾಡಿಸ್ತೀನಿ ನಮ್ಮ ಕ್ಲಾಸ್ಮೇಟ್ ಅವರು ಹಿಂಗೆ ಮಾಡ್ತಾ ಮಮ್ಮಿ ನಾನು ಹಿಂಗೆ ಬೆನ್ನು ಬಿದ್ದಾನ ಅಂತ ಅಂದಿದ್ಲು. ಆಯ್ತು ಬಿಡವಾ ನೀನ ಸರ್ಕೊಂಡ್ಬಿಡು ತಲೆ ಕೆಸ್ಕೊಬಿಡ ಹುಡುಗರು ಹಂಗೆ ಕಾಡಿಸ್ತಿರ್ತಾರ ಬೋರ್ಡಿಂಗ್ ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ. ಆಕೆ ಅಷ್ಟು ಬೋರ್ಡಾಗೆ ಇದ್ದು ಅಷ್ಟು ಉತ್ತರನ ಕೊಡ್ತಿದ್ಲು ಆಕೆ ಅಷ್ಟೇ. ಆಕಿ ಅಂತ ಹುಡುಗಿಯಲ್ಲ ಏನು ಕ್ಷಮೆ ಕೇಳಿದ್ರೆ ಹೊಳೆ ತಂದು ಕೊಡ್ತಾರೇನ್ರಿ ಕಿನ್ನ ನಾ ಕ್ಷಮೆ ತಗೊಂಡು ಏನ್ ಮಾಡ್ಲಿ ನಾನು. ಈಗ ತಾವು ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಮದುವೆಗೆ ಒತ್ತಾಯ ಮಾಡ್ತಾ ಇದ್ದಂತ ಒಂದು ಕಂಪ್ಲೇಂಟ್ ಅಲ್ಲಿ ಹೇಳಿದ್ರು. ಬಟ್ ಈಗ ಹಂಗ ಕಾಡಿಸಿದ್ರ ಅಂತ ನನಗೆ ನನ್ನ ಮಗ ಹೇಳಿದ್ರು. ಮತ್ತೆ ಈಗ ಕಾಲೇಜ್ ಹೋಗೋ ಹುಡುಗಿಯರ ನಿಂದ ಇರೋದ ಅದು ನೀನ ಆಕಿ ಅಂತಿದ್ಲು ನೀ ಏನ್ ಹೇಳ್ಬೇಡ ಮಮ್ಮಿನ ಹೇಳಿದ್ದು. ಮತ್ತೆ ಆಕಿ ಹಿಂಗ ಕೇಳಾಕತ್ತಾರ ನನಗಂತ ಹೇಳಿದ್ರು. ನಾವು ಧೈರ್ಯದಿಂದ ಇರು ಮದುವೆ ಪವಿತ್ ನನಗೆ ಗೊತ್ತಿಲ್ಲ ಅಂಶಗಳಿದಾವಲ್ಲ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಈಗ ಕೆಲವೊಂದು ಫೋಟೋಗಳನ್ನೆಲ್ಲ ವೈರಲ್ ಮಾಡ್ತಾ ಇದಾರೆ ಅಂದ್ರೆ ತೇಜೋವಧೆ ಮಾಡುವಂತ ಪ್ರಯತ್ನಗಳು ಸಹ ನಡೆದಿದಾವೆ. ಫೋಟೋ ಅಂತೂ ಇಲ್ಲಿ ಬಿಡ್ತಾರಲ್ಲ ಅವು ಏನೋ ಎಡಿಟಿಂಗ್ ಮಾಡ್ತಾರ. ಈಗಿನ ಕಾಲದಾಗ ಎಷ್ಟೋ ಸೈನ್ಸ್ ಮುಂದುವರೆದೈತಿ ಕಂಪ್ಯೂಟರ್ ಎಡಿಟಿಂಗ್ ಮಾಡ್ತಾರೆ ಏನೇನೋ ಮಾಡಿ ಹಾಕೋತಾರ ತಮ್ಗೆ ಬೇಕಂದಂಗ. ನಮ್ಮ ಮಗಳಂತೂ ಅಂತ ಕೆಲವೇ ಅಲ್ಲ. ನಿನ್ ಮದುವೆ ಮಾಡ್ಕೋತಾನೆ ಮಾಡ್ಕೋತಾನೆ ಅಂತ ಕಾಡಿಸ್ತಿದ್ದ ನಾವು ಗೊತ್ತಿಲ್ಲ ಸರ್ ನನಗೆ ಏನು ಹೇಳಿಲ್ಲ ಅದ್ರ ಬಗ್ಗೆ ಏನು ಹೇಳಿಲ್ಲ. ಒಂದೇ ಕಾಲೇಜ್ನಾಗ ಓದ್ತಿದ್ರು ಎಲ್ಲ ಒಂದೇ ಕ್ಲಾಸ್ನವ್ರು ಕಾಣ್ತೈತಿ. ಅಕ್ಕಿ ಏನು ಹೇಳಿಲ್ಲ ಇಷ್ಟ ಅಂತಿದ್ಲು. ನೀನ ಧೈರ್ಯ ಮಾಡ್ಕೊಂಡು ಅಂತ ಅವ್ರ ಕಡೆಲ್ಲ ತಲೆ ಲಕ್ಷ ಕೊಡ್ಬೇಡ ನೀವು ಅಭ್ಯಾಸ ಮಾಡಿ ಚಂದಾಗಿ ಅಂತ ಹೇಳ್ತಿದ್ವಿ. ಯಾಕೆ ಅದ್ರ ಪ್ರಕಾರ ಇದ್ಲು ಬಹಳಷ್ಟು ಶಾಣ್ಯ ಮಗಳು ಎರಡು ದಿನದ ಗೆದ್ದಿಗೆ ಗೊತ್ತಿಲ್ಲ ಅಂತ ಇಂಟೆಲಿಜೆಂಟ್ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ಲು. ಕ್ಯಾಶುವಲ್ ಆಗಿ ತನ್ನ ಕ್ಲಾಸಿಗೆ ಹೋಗ್ತಿದ್ಲು ಕಾಲೇಜ್ ಹೋಗ್ತಿದ್ಲು ಬಿ ಸಿ ಎ ಪಾಸ್ ಆಗ್ತದೆ ಎಮ್ ಸಿ ಎನ ಅಡ್ಮಿಷನ್ ಮಾಡಿಸ್ಕೊಂಡ್ಲು. ನಾನು ಮಾಡೋ ಎಮ್ ಸಿ ಇನ್ನು ಡಬಲ್ ಡಿಗ್ರಿ ಮಾಡ್ಕೋತೀನಿ ಮಮ್ಮಿ ಅಂದ್ರೆ ಆಯ್ತು ಅಂತ ನಾವು ಅವ್ರ ಪಪ್ಪನ ಕಡೆ ಕೇಳಿ ಆ ಬಿ ಯು ಬಿ ಇದನ್ನ ಬೇಕು ಅವ್ರು ಅಲ್ಲೇ ಹಚ್ತೇನೆ ಅಂದ್ರೆ ಆಯ್ತು ಅಂದ್ರೆ ಅಲ್ಲೇ ಹಚ್ಚಿದ್ರು. ಸ್ಟಡೀಸ್ ಚಲೋ ನಡೆದಿತ್ತು. ಮಗಳಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಅಂತ ಬಯಸ್ತೀರಿ? ತನಿಖೆ ಯಾವ ರೀತಿ ಸಾಗಬೇಕು? ಯಾವ ರೀತಿ ತನಿಖೆ ಆದ್ರೆ ಅನುಕೂಲ ಆಗುತ್ತೆ ಅಂದ್ರೆ ಆಕಿಗೆ ಏನು ಯಾರು ಮಾಡ್ಯಾರಲ್ಲ ಆ ಥರ ಅವನು ಅವನಂತೂ ಬದುಕಿರಬಾರ್ದು ಜಗತ್ತಿನಲ್ಲಿ. ನನ್ನ ಮಗಳಿಗೆ ಶಾಂತಿ ಸಿಗಬೇಕು ಅಂದ್ರೆ ಅವನಿಗೆ ಗಲ್ಲು ಶಿಕ್ಷಣ ಆದರೂ ಕೊಡಲಿ, ಇಲ್ಲ ಜನಗಳ ಕೈಯಾಗಾದ್ರೂ ಕೊಡಲಿ. ಜನ ಇಷ್ಟು ಹೋರಾಟ ಮಾಡಾಕತ್ತಾರಲ್ಲ ಆಕಿನ ಸಲುವಾಗಿ ಜನಗಳ ಕೈಯಾಗಾದ್ರೂ ಕೊಡಲಿ. ಅವನು ಅಲ್ಲಿ ಮುಚ್ಚಿಟ್ಟೆ ಜೈಲಿನಾಗಿಟ್ಟೆ ಅಂದ್ರೆ ಮತ್ತೇನು ಉಪಯೋಗ ಆಯ್ತು? ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ. ಕಾಲೇಜ್ ಅಷ್ಟು ಬಿ ಯು ಬಿ ದೊಡ್ಡ ಕ್ಯಾಂಪಸ್ ಅಂತ ಮೂರು ಗೇಟ್ ಅದಾವ. ಒಂದು ಎಮ್ ಸಿ ಎ ಮ್ಯಾಲ ಒಂದು ಐತಿ, ಮೂರು ಗೇಟ್ ಒಳಗೆ ಯಾರು ಎಲ್ಲಿ ಬಂದ್ರು ಕೂತಾರೋ ಏನು ಕೇಳಂಗಿಲ್ಲ. ಒಂದು ಗಾರ್ಡ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಒಳಗೆ ಐಡೆಂಟಿ ಕಾರ್ಡ್ ಹಾಕೊಂಡು ಈಗ ಬೇರೆ ಕಾಲೇಜ್ನಾಗ ಅದನ್ನ ನೋಡೇ ಸ್ಟೂಡೆಂಟ್ಸ್ ಒಳಗೆ ಬಿಡ್ತಾರೆ. ಇವರಲ್ಲಿ ಏನು ಇಲ್ಲ, ಯಾರು ಹೋಗ್ಲಿ ಬರ್ಲಿ ಬಿಂದಾಸ ಹೋಗಾರ ಬಿಂದಾಸ ಬರ್ತಾರೆ. ಯಾರು ರಕ್ಷಣೆ ಅಂತೂ ಇಲ್ರಿ. ಎಲ್ಲ ಹೆಣ್ಮಕ್ಳಿಗೂ ಹಿಂಗಾದ್ರೆ ಮುಂದೆ ಹಿಂಗೆ ಎಲ್ಲರೂ ಬೋಲ್ಡ್ ಆಗಿರಂಗಿಲ್ಲ. ಹೆಣ್ಮಕ್ಳು ಒಬ್ರು ಇದ್ದಂಗೆ ಮತ್ತೊಬ್ರು ಇರಂಗಿಲ್ಲ. ನಾನೇ ನಾಲ್ಕು ದಿವಸ ಇದಕ್ಕೂ ಆಕಿನ ಕಾಲೇಜಿಗೆ ಹೋದ್ರೆ ನಾನು ಯಾರು ಕೇಳಿಲ್ಲ ನೀವ್ಯಾಕೆ ಬರಾಕತ್ತೀರಿ ಅಂತ ನಾನು ಯಾರು ವಿಚಾರ ಮಾಡಲಿಲ್ಲ. ಮೂರು ಗೇಟ್ ಅದಾವ ಅದಕ್ಕೆ, ಆ ಕಡೆ ಒಂದೈತಿ, ಮುಂದ್ ಫ್ರಂಟ್ ಒಂದೈತಿ, ಸೈಡ್ ಒಂದು ಗೇಟ್. ಎಲ್ಲಿ ಹಾಸಿ ಯಾರು ಹೋದ್ರು ಏನು ಗೊತ್ತಾಗಂಗಿಲ್ಲ. ಇಲ್ರಿ ಸರ್ ನಾ ಈಗ ಆಕಿ ಹಂಗ ಅನ್ನೋದಕ್ಕೆ ನಾನು ಖಾಲಿ ಇದ್ನಲ್ಲ ನಾನು ನಾವೇನ್ ನಡೀವಂಗ ಬಿಟ್ಟು ಬರ್ತೀನಿ. ಅವ್ರ ಪಪ್ಪ ಅಂತೂ ಯಾವಾಗ ಡ್ರೈವರ್ ಕಾರ್ ಅಂತೂ ಇಟ್ಟ ಬಿಟ್ಟಿದ್ರೆ ಆಕಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.